ಮದುವೆ ದಿನ ದೇವಸ್ಥಾನದಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೆ ಕಾದ ವಧು ಬರಿಗೈಯಲ್ಲಿ ಮನೆಗೆ ಹೋಗಿದ್ದಾಳೆ. ತನ್ನ ಕಾನೂನು ರೀತಿಯ ಗಂಡನನ್ನ ಕರೆಸಿ ಎಂದು ಯುವತಿ ಯುವಕನ ಮನೆಯ ಮುಂದೆ ಪ್ರತಿಭಟನೆ ನಡೆಸುತ್ತಿದ್ದಾಳೆ. ಕುಂದಾಪುರದ ಖಾಸಗಿ ಆಸ್ಪತ್ರೆಯಲ್ಲಿ ಆಯಾ ಕೆಲಸ ಮಾಡಿಕೊಂಡಿದ್ದ ಲಲಿತಾ ಎಂಬಾಕೆಯನ್ನ ಕಟ್ಟಡ ನಿರ್ಮಾಣ ಕೆಲಸಕ್ಕೆಂದು ಬಂದಿದ್ದ ಮಂಜುನಾಥ್ ಹಾಗೂ ಲಲಿತಾ ನಡುವೆ ಒಡನಾಟ ನಡೆದಿದೆ. ಸೆಪ್ಟೆಂಬರ್ 25ರಂದು ರಿಜಿಸ್ಟರ್ ಮದುವೆಯೂ ಆಗಿದೆ. ರಿಜಿಸ್ಟರ್ ಮದುವೆಯಾದ ಎರಡು ದಿನಗಳ ಬಳಿಕ ಮನೆಗೆ ಬಂದ ಮಂಜುನಾಥ್ ತನ್ನ ಮನೆಯಲ್ಲಿ ಮದುವೆ ಆಗಿರುವ ಕುರಿತು ಪ್ರಸ್ತಾಪಿಸಿದ್ದಾನೆ. ಈ ಸಂದರ್ಭ ಮನೆಯಲ್ಲಿ ವಿರೋಧ ವ್ಯಕ್ತವಾಗಿದೆ. ಒಂದು ಹುಡುಗಿನ ಫೋನ್ ಎಲ್ಲ ಮಾತಾಡ್ತಿದ್ದೆ, ಅವ್ರ ಮ್ಯಾರೇಜ್ ಆಗ ಇಂಟ್ರೆಸ್ಟ್ ಇರಲಿಲ್ಲ. ಅವ್ರ ಹೆದರಿಸಿ ಬಿದರಿಸಿ ಅದು ತಗೊಳ್ತಾ ಬಂದಲ್ಲಿ ನಂದು ಈ ವೋಟರ್ ಹೇಳಿ ಮತ್ತು ಆ ಕಾರ್ಡ್ ಜೆರಾಕ್ಸ್ ಎಲ್ಲ ತಗೊಬಂದು ಹೇಳಿ ಈಗ ರಿಜಿಸ್ಟರ್ ಮಾಡಿದ್ರು. ರಿಜಿಸ್ಟರ್ ಆಯಿತು, ರಿಜಿಸ್ಟರ್ ಕಾಪಿ ತಗೊಂಡು ತೋರಿಸ್ದೆ ನಮ್ಮ ಹಿರಿಯರಿಗೆಲ್ಲ ತೋರಿಸ್ದೆ. ಕಡೆ ನಾವು ರಿಜಿಸ್ಟರ್ ಆದಮೇಲೆ ಈಗಂತ ಕೇಳ್ತಿದ್ದೆ, ಮಾರೆ ರಿಜಿಸ್ಟರ್ ಆಯ್ತಲ್ಲ ಅಂತ ಹೇಳಿ ಕಡೆ ನಾವೆಲ್ಲ ಕೂತು ಮಾತಾಡಿ ನಂತರ ರಿಜಿಸ್ಟರ್ ಆದಮೇಲೆ ಅವರು ಬಿಡುವುದಿಲ್ಲ. ಈಗ ನೀನು ನಿಂದಾರಿ ನೀನು ಕಾಣ್ ಹುಡುಗಿನ ಎಲ್ಲಿ ಕರ್ಕೋತೀವಿ ಏನು ಮಾಡ್ತೀವಿ ನಮ್ಮ ಸಂಬಂಧ ಇಲ್ಲ. ಬಟ್ ಮನೆಗೆಲ್ಲ ಬಂದು ನಿನ್ನ ಮತ್ತೆಲ್ಲ ಇದ್ದಿದ್ರೆ ನಮಗೆ ಅಂದರೆ ತೊಂದರೆ ಆಯ್ತು ಅಂದರೆ ಬೇರೆಯವರು ಸುಮ್ಮನೆ ಸುಮ್ಮನೆ ಮಾತಾಡ್ಕೊಂತಾರೆ. ಅದಕ್ಕೆ ಏನು ಮುಂದೆ ರಿಲೇಷನ್ಶಿಪ್ಪು ನಮ್ಮ ಬೆಳೆಸೋಕ್ಕಾಗ್ತಿಲ್ಲ. ಅದಕ್ಕೆ ನೀನು ಹುಡುಗಿಗೆ ಎಲ್ಲಿ ಬೇಕಾದ್ರೆ ಹೋಗಂದರೆ ಅದನ್ನು ನಿರ್ಧಾರ ಮಾಡಿತ್ತು. ನಂತರ ನಾನು ಈಗ ನಮ್ಮ ಜೊತೆಗೆ ಹಿಂದ್ಗಡೆ ಬಂದು ಭಾವ ಹಿಂಗಾಯ್ತು ಅವ್ರು ಎದುರಿಸಿದ ಮೇಲೆ ಅದನ್ನ ನಂತರ ಭಾವ ಆಯಿತು ನಾವು 5 ನಿಮಿಷ ಬಿಟ್ಟು ಮನೆ ಬತ್ತ ಅಂತ ಹೇಳ್ದನು. ಕಡೆ ನಾನು ಮನೆ ಬಂದೆ. ನಾನು ಮತ್ತೆ ಇನ್ನಿಬ್ಬರು ನಮ್ಮದು ಲೇಡೀಸ್ ಎಲ್ಲ ಆಚೆಗೆ ಹೋದರು. ನಾನು ಮನೆ ಬಂದೆ. ಮನೆ ಬಂದು 9:30 ಮನೆ ಬರಲು. ಕಡೆಗೆ ಅವರು ಅಕ್ಕನ ಮೊಬೈಲ್ ಫೋನ್ ಮಾಡ್ತು. ಫೋನ್ ಮಾಡಿದ್ರೆ ನಾಟ್ ರೀಚಬಲ್ ಬಂತು. ಕಡೆಗೆ ಅಂದಿನ ಬರಲಿಲ್ಲ. ಅಂದಿನ ಎಲ್ಲ ವೇಟ್ ಮಾಡು, ಮಾಡಿದ ದಿನವೂ ಬರಲಿಲ್ಲ. ಕಡೆ ಅಂದಿನಿಂದ ಸ್ವಿಚ್ ಆಫ್ ಸರ್, ಅದಿನಿಂದ ಸ್ವಿಚ್ ಆಫ್ ಆಗಿ ಅಕ್ಟೋಬರ್ 6ರಂದು ಅಂಪಾರಿನ ಶ್ರೀ ವಾಸುಕಿ ಸುಬ್ರಹ್ಮಣ್ಯ ಮತ್ತು ನಾಗಯಕ್ಷಿ ದೇವಸ್ಥಾನದಲ್ಲಿ ಲಲಿತಾ ಹಾಗೂ ಮಂಜುನಾಥನ ಮದುವೆ ನಿಗದಿಗೊಂಡಿತ್ತು. ಲಲಿತಾರ ಕುಟುಂಬಸ್ಥರು ಹಾಗೂ ಸ್ನೇಹಿತರು, ತಾನು ಕೆಲಸ ಮಾಡುತ್ತಿರುವ ಆಸ್ಪತ್ರೆಯ ಸಿಬ್ಬಂದಿಗಳು ಕೂಡ ಮದುವೆ ಸಮಾರಂಭಕ್ಕೆಂದು ಬಂದಿದ್ದರು. ಆದರೆ ಮಧುಮಗ ಮಂಜುನಾಥ್ ಮಾತ್ರ ಮದುವೆ ಮಂಟಪಕ್ಕೆ ಬಂದೇ ಇಲ್ಲ. ಲಲಿತಾ ಗಂಡನ ಮನೆ ಮುಂದೆ ಧರಣಿ ಮಾಡುವ ನಿರ್ಧಾರ ಕೈಗೊಂಡಿದ್ದಾಳೆ. ತನ್ನ ಕುಟುಂಬದವರೊಂದಿಗೆ ತನಗೆ ನ್ಯಾಯ ಕೊಡಿ ಎಂದು ಹುಡುಗನ ಮನೆಯ ಮುಂದೆ ನಿಂತು ಅಂಗಲಾಚಿದ್ದಾಳೆ. ಅವತ್ತಿಂದ ಲವ್ 10 ವರ್ಷ ಆಯ್ತು. ಇವಾಗ ಲವ್ ಮಾಡಿ ನಾವು ಕೇಸ್ ಕೊಟ್ಟಿದೀವಿ ಶಂಗಾನ್ ಟೇಸ್ನಲ್ಲಿ. ಕೇಸ್ ಕೊಟ್ಟಾಗ ಅವರು ಅವತ್ತು ಎಷ್ಟು 30 ದಿನ ಟೈಮ್ ಕೊಟ್ಟಿದ್ದಾರೆ ಆಯ್ತು. ಮತ್ತೆ ಆಮೇಲೆ ರಿಜಿಸ್ಟರ್ ಆದ್ರು ಸರ್ ಅವರು. ರಿಜಿಸ್ಟರ್ ಆದ ನಂತರ ಈಗ ಮದುವೆಗೆ 6ನೇ ತಾರೀಕಿಗೆ ಇದೆ 6ನೇ ತಾರೀಕಿಗೆ ಡೇಟ್ ಫಿಕ್ಸ್ ಮಾಡಿದ್ರೆ ಆಯ್ತು. ಅವರು ಡೇಟ್ ಫಿಕ್ಸ್ ಮಾಡಿ ಅದೇ ಮದುವೆ ದಿವಸನೇ ಬರಲಿಲ್ಲ. ಮನೆಯವ್ರಿಗೆ ಕೇಳಿದ್ರೆ ಅವರು ಭಾವ ಹೇಳಿದ್ರು. ಅವರು ಇಟ್ಟುಕೊಂಡು ಅವ್ರ ಒಟ್ಟಿಗೆ ಅವ್ರ ಜೊತೆಗಿದ್ರು. ಈಗ ನನ್ನ ಒಟ್ಟಿಗಿದ್ರು ಕರ್ಕೊಂಡು ಬರ್ತೆ ಅಂತ ಹೇಳಿದ್ರು ಸರ್. ಕರ್ಕೊಂಡು ಬರ್ತೆ ಅಂತ ಹೇಳಿ ಆಮೇಲೆ ಅವರು ಕರ್ಕೊಂಡು ಬರಲಿಲ್ಲ ಸರ್. ಅವತ್ತು ನಮ್ಮ ಮದುವೆ ಇದ್ರೆ ಟೆನ್ಷನ್ ಸಾಯಿ ಪರಿಸ್ಥಿತಿಲಿತ್ತು ಸರ್. ಅವತ್ತಾದರೂ ಕರ್ಕೊ ಬರಲಿಲ್ಲ ನನ್ನ ಜೊತೆಗೆ. ಆನಂತರ ನಾನು ಇಲ್ಲಿ ಅವ್ರು ರಿಜಿಸ್ಟರ್ ಆದರೂ ನನ್ನನ್ನು ಕರ್ಕೊಂಡು ಬಂದೆ. ಅವ್ರು ನಾವು ಫೋರ್ಸ್ ಮಾಡಿ ಯಾವತ್ತೂ ಸಹ ಕರೀಲೇ ಇಲ್ಲ. ನಾವು ಒಂದು ದಿವಸನೂ ಫೋರ್ಸ್ ಮಾಡಿಲ್ಲ. ಅವರೇ ಪ್ರತಿಯೊಂದು ಅವರೇ ತಂದು ಕೊಟ್ಟಿದ್ದು ನಮಗೆ. ಫೋಟೋ ಆಗಲಿ, ಅವ್ರ ಶಾಲೆ ಟಿ ಸಿ ಆಗಲಿ, ಅವ್ರದ್ದು ಕಾರ್ಡ್ ಜೆರಾಕ್ಸ್ ಏನೇ ಆಗಲಿ ಪ್ರತಿಯೊಂದು ಅವರೇ ತಂದು ಕೊಟ್ಟಿದ್ದು. ಯಾರು ಸಹ ಅವ್ರ ಮನೆ ಒಳಗೆ ಇತ್ತೊಳಗೆ ನಾವು ಬರಲಿಲ್ಲ. ಅವ್ರು ಫೋರ್ಸ್ ಮಾಡಿ ಕರೀಲೇ ಇಲ್ಲ. ಅವರೇ ಬಂದಿದ್ದು, ಪ್ರತಿಯೊಂದು ಅವರೇ ತಂದು ಕೊಟ್ಟಿದ್ದು ನಂಗೆ. ಈಗ ನೋಡಿದ್ರೆ ಈಗ ಬರಲಿಲ್ಲ ಸರ್ ನಾನು ಎಂತ. ಈ ಕುರಿತು ಕುಂದಾಪುರದ ಶಂಕರ್ ನಾರಾಯಣ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ.